ನಮಸ್ಕಾರ. ನಾವು ಇವತ್ತು ಪಾವಗಡ ತಾಲೂಕಿನ ಕತಿಕಾತನಹಳ್ಳಿ ಗ್ರಾಮದಲ್ಲಿದ್ದೀವಿ. ಯಾಕಿಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಈ ನಮ್ಮ ಸಚೇತನ ಕುಡಿಯುವ ನೀರಿನ ಯೋಜನೆಯಲ್ಲಿ ಮೊದಲನೇದಾಗಿ ಮಳೆ ನೀರು ತೊಟ್ಟಿ ಕಟ್ಟಿದಂಥ ಒಂದು ಹಳ್ಳಿ ಇದು. ಹಳ್ಳಿಯಲ್ಲಿ ತ್ಯಾರ್ ಮಲೇಶ್ ಅಂತ ಹೇಳಿದ್ದಾನೆ, ಅವ್ರ ಮನೆ ಹತ್ರ ನಾವಿದ್ದೀವಿ. ಇವಳು ಬಂದಿರೋ ಉದ್ದೇಶ ಅಂತ ಹೇಳಿದ್ರೆ, ಈಗ ಮೊದಲನೇ ತೊಟ್ಟಿ, ಈಗ ಫಸ್ಟ್ ತೊಟ್ಟಿ ಕಟ್ಟಿ ಮಳೆ ನೀರನ್ನು ತುಂಬಿಸಿ ಈ ಒಂದು ವರ್ಷ ಆಗಿದೆ ಇಲ್ಲಿ. ಅದಕ್ಕೆ ಈಗ ಅಲ್ಲಿ ಆತ ಒಂದು ವರ್ಷ ಆದ ನಂತರ ಈಗ ಮಳೆಗಾಲ ಶುರುವಾಗಿದೆ. ಆ ಮಳೆಗಾಲಕ್ಕೆ ಹೇಗೆ ಪ್ರಿಪೇರ್ ಮಾಡ್ತಾನೆ, ಅದನ್ನು ನಿರ್ವಹಣೆ ಏನು ಮಾಡ್ತಾನೆ ಅಂತೇಳಿ ಅದನ್ನು ನೋಡ್ಲಿಕ್ಕೆ ನಾವು ಬಂದಿದ್ದೇವೆ. ಈ ಮುಖ್ಯವಾಗಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಮೊದಲನೇ ಮಳೆ ನೀರು ತೊಟ್ಟಿ ಈಗ ಆಗಿದೆ ಕಟ್ಟಿರೋದು. ಮೊದಲನೇ ತೊಟ್ಟಿ ಇದು ಮಳೆ ನೀರು ತೊಟ್ಟಿ, ಅಂಡರ್ಗ್ರೌಂಡ್ ತೊಟ್ಟಿ ಮಾಡಿದ್ದಾರೆ ಇಲ್ಲಿ. ಇದನ್ನು ನಿರ್ವಹಣೆ ಮಾಡುವಂಥದ್ದು ವಿಚಾರ ಈಗ ನಾವು ತೋರಿಸ್ತಾ ಇವತ್ತು ತಿಳ್ಕೊಳ್ಳೋಕೆ ಬಂದಿದ್ದೀವಿ. ಮೊದಲನೇದಾಗಿ ಈಗ ಏನು ಮಾಡ್ಬೇಕಂತ ಹೇಳಿದ್ರೆ, ಛಾವಣಿ ಮೇಲ್ಛಾವಣಿ ಕ್ಲೀನ್ ಮಾಡಬೇಕು. ಅದರಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತೆ, ಅದನ್ನು ಸ್ವಚ್ಛ ಮಾಡುವಂಥದ್ದು. ಮಳೆಗಾಲ ಇನ್ನೇನು ಶುರು ಆಗ್ತಾ ಇದೆ. ತದನಂತರ ಎರಡನೇದವು ಬಂದಾಗ ಈ ಫಿಲ್ಟ್ರ್ ಬರುತ್ತೆ, ಈ ಫಿಲ್ಟ್ರ್ ಕ್ಲೀನ್ ಮಾಡೋದು. ಆ ಫಿಲ್ಟ್ರಲ್ಲಿ ಸ್ವಚ್ಛತೆಯನ್ನು ಮಾಡ್ಕೋಬೇಕು. ಆಮೇಲೆ ಫಿಲ್ಟ್ರ್ ಸ್ವಚ್ಛತೆ ಆದಮೇಲೆ ಟ್ಯಾಂಕನ್ನು ಸ್ವಚ್ಛ ಮಾಡ್ಕೋಬೇಕು, ಕ್ಲೀನಾಗಿ ತೊಳೆದು ಎಲ್ಲ ಸ್ವಚ್ಛತೆ ಮಾಡ್ಕೋಬೇಕು. ಟ್ಯಾಂಕ್ ತೊಳೆದಾದ ನಂತರ ಇದನ್ನು ಸೀಲಿಂಗ್ ನಾವು ಮಾಡೋದು, ಏರ್ಟೈಟ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೆ ಗಾಳಿ ಬೆಳಕು ಹೋಗ್ದಂಗೆ ಇದನ್ನು ಮುಚ್ಚಳನ ಸೀಲ್ ಮಾಡಬೇಕಾಗತ್ತೆ. ಇಷ್ಟು ಮಳೆ ನೀರನ್ನು ನಿರ್ವಹಣೆಯಲ್ಲಿ ಬರುತ್ತೆ. ಅದನ್ನು ಒಂದೊಂದಾಗಿ ಈಗ ಹೇಗೆ ಮಾಡೋದು ಅಂತೇಳಿ ಈಗ ಮುಂದೆ ತೋರಿಸ್ತೀನಿ ನಿಮಗೆ. ಈಗ ಇನ್ನೇನು ಮಳೆಗಾಲ ಶುರುವಾಗಿದೆ. ಆ ಮಳೆಗೆ ಬಂದಾಗ ಅದನ್ನು ನೋಡ್ತಾ ಇದ್ದೀವಿ, ಮಾಳಿಗೆ ನೋಡ್ತಾ ಇದ್ದೀವಿ. ಮಾಳಿಗೆ ಮೇಲೆ ಸ್ವಲ್ಪ ಕಸ ಕಡ್ಡಿ ಎಲ್ಲ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಇದನ್ನು ಸ್ವಚ್ಛವಾಗಿ ನಾವು ಮಳೆ ಬರೋ ಮುಂಚಿತವಾಗಿ ಎಲ್ಲ ಕ್ಲೀನಾಗಿ ಸ್ವಚ್ಛ ಮಾಡ್ಕೊಳ್ಬೇಕಾಗತ್ತೆ. ಇನ್ನೇನಿರಲ್ಲ, ಸ್ವಲ್ಪ ಎಲೆಗಳು ಕಡ್ಡಿ ಧೂಳು ಆ ಥರದ್ದೆಲ್ಲ ಇರುತ್ತೆ. ನಾವು ಮೊದಲೇ ಇಲ್ಲಿ ಸ್ವಚ್ಛ ಮಾಡಿಬಿಟ್ರೆ ಆ ಫಿಲ್ಟ್ರಲ್ಲಿ ಸ್ವಚ್ಛಕ್ಕೆ ಫಿಲ್ಟ್ರಲ್ಲಿ ಕ್ಲೀನ್ ಮಾಡೋದನ್ನು ತಪ್ಪಿಸ್ಬೋದು ನಾವು. ಈಗ ತೆಂಗಿನಕಾಯಿ ಇಟ್ಟಿರ್ತೀವಿ, ಇನ್ನು ಮಟ್ಟಿಗೆ ಏನೇನೋ ಈ ಥರ ಮೇಲೆ ಇಟ್ಟಿರ್ತೀವಿ ನಾವು, ಅದನ್ನೆಲ್ಲ ಕೂಡ ಕ್ಲೀನ್ ಮಾಡಬೇಕಾಗತ್ತೆ. ಈಗ ಮಾಳಿಗೆ ಕ್ಲೀನ್ ಮಾಡಿದ್ವಿ, ತದನಂತರ ಈಗ ಕ್ಲೀನ್ ಮಾಡೋಕೆ ಬಂದಿರೋದು ಫಿಲ್ಟ್ರ್. ಈ ಫಿಲ್ಟ್ರ್ ಕ್ಲೀನ್ ಮಾಡೋದು ಬಹಳ ಮುಖ್ಯ. ಯಾಕೆಂತ ಹೇಳಿದ್ರೆ, ಈ ಫಿಲ್ಟ್ರ್ ಮುಖಾಂತರನೇ ನೀರು ಪಾಸಾಗಿ ಶುದ್ಧವಾಗಿ ಬರುತ್ತೆ. ಈಗ ನಾವು ಏನು ಫಿಲ್ಟ್ರನ್ನು ಮುಚ್ಚಿದ್ದೀವಿ, ಆ ಫಿಲ್ಟ್ರ್ ಮುಚ್ಚಿರೋಂಥ ಬಂಡೆಯನ್ನು ತೆಗೆದು ಈಗ ಫಿಲ್ಟ್ರನ್ನು ಕ್ಲೀನ್ ಮಾಡೋಕ್ಕೆ ಹೊರಡ್ತಾ ಇದ್ದೀವಿ. ಫಿಲ್ಟ್ರ್ ಮೇಲ್ಭಾಗದಲ್ಲಿ ಭಾಳ ನಾವು ಈ ಥರ ಕ್ಲೀನ್ ಮಾಡಿರ್ಬೇಕು, ಮುಚ್ಚಿರ್ಬೇಕು. ಯಾಕಂತ ಹೇಳಿದ್ರೆ ಅದು ಬೇರೆ ವಸ್ತುಗಳು ಅವು ಹಾಕಿಬಿಟ್ಟು ಒತ್ತಿಗೆ ತೊಂದರೆ ಆಗುತ್ತೆ. ಈಗ ಬಂಡೆ ತೆಗೆದಾಗ ನಮ್ಗೆ ಕಾಣುತ್ತೆ ಎಲ್ಲ ಸಾಕಾದಷ್ಟು ಧೂಳು ಎಲ್ಲ ಬಂದು ತುಂಬಿಕೊಂಡಿದೆ ಪರದೆ ಮೇಲೆ. ಪರದೆಯನ್ನು ತೆಗಿಬೇಕು. ಆ ಪರದೆಯನ್ನು ತೆಗೆದು ಅದನ್ನು ಸ್ವಚ್ಛಗೊಳಿಸ್ತೀವಿ. ಪರದೆಯನ್ನು ಒಂದೊಂದಾಗಿ ತೆಗಿತಾ ಇದ್ದಾರೆ ನೋಡಿ. ಈ ಪರದೆಯನ್ನು ತೆಗೆದು ಮತ್ತೆ ನೀರಲ್ಲಿ ತೊಳೆದು ಸ್ವಚ್ಛ ಮಾಡಿ ಅಲ್ಲಿ ಧೂಳು ಏನೇನು ಗೂಡು ಕಟ್ಕೊಂಡಿದೆ ಅದೆಲ್ಲ ಕ್ಲೀನ್ ಮಾಡಬೇಕು. ಪರದೆಯಲ್ಲಿ ಕಟ್ಕೊಂಡಾಗಂಥ ಧೂಳು ಮತ್ತು ಜೇಡರ ಬಲೆ ಅದೆಲ್ಲ ಕೂಡ ಸಹ ಕಟ್ಕೊಂಡಿರುತ್ತೆ. ಅದನ್ನೆಲ್ಲ ಸ್ವಚ್ಛ ಮಾಡೋದು. ತದನಂತರ ಅದನ್ನು ನೀರಿನಲ್ಲಿ ಹಾಕಿ ತೊಳಿಬೇಕಾಗುತ್ತೆ. ಮಾಳಿಗೆಯಲ್ಲಿ ಸ್ವಲ್ಪ ಧೂಳಿರುತ್ತೆ, ಆ ಧೂಳೆಲ್ಲ ಅಂಟ್ಕೊಂಡಿರುತ್ತೆ. ಅದನ್ನು ಅದರಿಂದ ಶುದ್ಧವಾದ ನೀರಿನಲ್ಲಿ ಅದನ್ನು ಸ್ವಚ್ಛ ಮಾಡಿ ಅದನ್ನು ಒಣಗಿಸಿ ಮತ್ತು ಹಾಕಬೇಕು. ಪರದೆ ತೆಗೆದ ನಂತರ ಅದ ಮೇಲಿನಂಥ ಮರಳನ್ನು ತೆಗಿಬೇಕು. ಅದನ್ನು ಮತ್ತೆ ಶುದ್ಧಿ ಮಾಡಿ ಹಾಕಬೇಕಾಗತ್ತೆ. ಆ ಶುದ್ಧಿ ಮಾಡಲಿಕ್ಕೆ ಈಗ ಮರಳನ್ನು ತೆಗಿತಾ ಇದ್ದೀವಿ. ಈಗ ಮರಳನ್ನು ಹೊರಗಡೆ ತೆಗೆದ ಮತ್ತೆ ಕ್ಲೀನಾಗಿ ಶುದ್ಧವಾದ ನೀರಿನಿಂದ ತೊಳಿಬೇಕು. ಅದನ್ನು ತೊಳೆದಾಗ ಏನಾಗುತ್ತೆ ಅಂದರೆ ಡಸ್ಟ್ ಏನು ಇರುತ್ತೋ ಅದೆಲ್ಲ ಈಗ ನೋಡಿ ಮೇಲೆ ಹೆಂಗೆ ಡಸ್ಟ್ ಬಂದಿದೆ ನೋಡಿ. ಈಗ ಆ ಥರ ತೊಳೆದಾಗ ಏನಾಗುತ್ತೆ ಅಂದರೆ ಇದರಲ್ಲಿ ಡಸ್ಟ್ ಕೂತಿರೋದೆಲ್ಲ ಈಗ ಮೇಲಿಗೆ ಬರುತ್ತೆ ನೋಡಿ.
ಡಸ್ಟೆಲ್ಲ ಮೇಲೆ ಬಂದಾಗ ಮರಳು ಬೇರೆ ಆಗುತ್ತೆ, ಡಸ್ಟ್ ಬೇರೆ ಆಗುತ್ತೆ. ತೊಳೆದಾಗಿದೆ ಮಲ ಮರಳಂತ ಶುದ್ಧ ಮಾಡಿದ್ವಿ. ಅದರ ನೀರಲ್ಲಿ ನೋಡ್ತಾ ಇದ್ದಾಗ ನೋಡಿ ಎಷ್ಟೊಂದು ಡಸ್ಟ್ ಕಾಣ್ತಾ ಇದೆ ನೋಡಿ, ಏನು ನೋಡ್ತಾ ಇದ್ರೆ ನೀವು ಬರೀ ಮರಳು ಥರ ಕಾಣ್ತು. ಅದರ ನೀರು ಹಾಕಿ ತೊಳೆದ ತಕ್ಷಣ ಅಲ್ಲಿ ಮಾಳಿಗೆಯಿಂದ ಬಂದಂಥ ಡಸ್ಟಲ್ಲಿ ಕೂತಿರುತ್ತೆ, ಈಗ ನೀರಿನಲ್ಲಿ ತೇಲ್ತಾ ಇದೆ ನೋಡಿ. ಈಗ ತೊಳೆದಿರೋ ಮರಳನ್ನು ಈಗ ನಾವು ಮತ್ತೆ ಫಿಲ್ಟ್ರಿಗೆ ತುಂಬ್ತಾ ಇದ್ದೀವಿ. ಸ್ವಚ್ಛ ಮಾಡಿರೋಂಥ ಮರಳು ಆ ಮರಳನ್ನು ತುಂಬಿದ ನಂತರ ಅದ್ರ ಮೇಲೆ ಮತ್ತೆ ನಮ್ಮ ಲೈನ್ ಮೆಶ್ ಏನಿತ್ತು ಸೊಳ್ಳೆ ಪರ್ದೆ ಅದನ್ನು ಹಾಕ್ತಾರೆ. ಈಗ ಅದೇ ರೀತಿ ತೊಳೆದಂಥ ಮೆಷನ್ನು ಈಗ ಅದೇ ರೀತಿ ಮರು ಹೊಂದಾಣಿಕೆ ಮಾಡ್ತಾ ಇದ್ದೀವಿ. ಮತ್ತೆ ಅದೆಲ್ಲೇ ಅದು ಯಾವ್ಯಾವ ಜಾಗದಲ್ಲಿ ಅದೇ ರೀತಿ ಜಾಗದಲ್ಲಿ ಇಟ್ಬಿಡೋದು. ಮತ್ತೆ ಈಗ ಮೇಲ್ಭಾಗದಲ್ಲಿ ಮೆಶ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಇನ್ನೂ ಸ್ವಲ್ಪ ಎಲೆ ಅಥವಾ ಅದೇನಾದರೂ ಬಂದರೂ ಅದನ್ನು ಅಲ್ಲೇ ಅಲ್ಲೇ ಸಿಕ್ಕೊಳತ್ತೆ, ಅದು ಮುಂದಕ್ಕೆ ಹೋಗ್ದಂಗೆ ಅಲ್ಲೇ ಮಾಡುತ್ತೆ. ಅದು ಆ ಮೆಶ್ ತೆಗೆದುಬಿಟ್ರೆ ಅದ್ರ ಜೊತೆಯಲ್ಲಿ ಕಸ ಕಡ್ಡಿ ಜೊತೆ ಕೂಡ ಬರುತ್ತೆ. ಇನ್ನೊಂದು ಪರದೆ ಕೂಡ ಹಾಕ್ತಾ ಇದೆ ಅದ್ರ ಮೇಲೆ ಎರಡು ಪದರ ಇರ್ತಕ್ಕಂಥ ಮೆಶ್. ಇನ್ನು ಸಾಕಾದಷ್ಟು ಕಡ್ಡಿಗೆ ಕಸವನ್ನು ಇಲ್ಲೇ ಇದ್ರ ಮೇಲೆ ಇರೋಂಗೆ ಮಾಡುತ್ತೆ. ಅದನ್ನು ಒಳಗಡೆ ಹೋಗಿ ಕೊಳೆಯೋದು ಆ ಥರದ್ದೆಲ್ಲ ಸಮಸ್ಯೆ ಇಲ್ದಂಗೆ ಮಾಡುತ್ತೆ. ಅದರ ಅದೇ ರೀತಿಯಿಂದ ನೀರು ಯಾವುದೇ ರೀತಿ ಕೆಡಲಿಕ್ಕೆ ಅನುಕೂಲ ಅವಕಾಶಗಳಿಲ್ಲ ಇಲ್ಲಿ. ಇಷ್ಟೆಲ್ಲ ಮಾಡಿದ ಮೇಲೆ ಈ ಫಿಲ್ಟ್ರ್ ನಿರ್ವಹಣೆ ಮಾಡ್ದಂಗೆ ಆಗುತ್ತೆ, ಇದನ್ನು ಕ್ಲೀನ್ ಮಾಡ್ದಂಗೆ ಆಗುತ್ತೆ. ಪ್ರತಿ ವರ್ಷ ಕೂಡ ನೀವು ಮಳೆಗಾಲ ಪ್ರಾರಂಭ ಮಾಡೋ ಮುಂಚೆ, ಈಗ ಆಲ್ಮೋಸ್ಟ್ ಎಲ್ಲ ಏಪ್ರಿಲ್ ಮೇಗೆ ಮಳೆಗಾಲ ಶುರುವಾಗುತ್ತೆ, ಏಪ್ರಿಲ್ ಕೊನೆಯ ವಾರ ಅಥವಾ ಮೇ ಮೊದಲನೇ ವಾರದಲ್ಲಿ ಸೊ ಮಾಳಿಗೆಯನ್ನು ಸ್ವಚ್ಛ ಮಾಡ್ಕೋಬೇಕು. ತದನಂತರ ಈ ಥರ ಫಿಲ್ಟ್ರನ್ನ ಸ್ವಚ್ಛ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಇದು ಫಿಲ್ಟ್ರ್ ಕ್ಲೀನ್ ಮಾಡೋದು ವಿಧಾನ. ಈಗ ಮುಂದಕ್ಕೆ ನಾವು ಹೋಗ್ತಾ ಇರೋದು ಟ್ಯಾಂಕನ್ನು ಕ್ಲೀನ್ ಮಾಡೋದು. ಆ ಟ್ಯಾಂಕ್ ಹೆಂಗೆ ಕ್ಲೀನ್ ಮಾಡೋದು, ಏನು ಕತೆ ಅಂಥೇಳಿ ಈಗ ಟ್ಯಾಂಕ್ ಕ್ಲೀನ್ ಮಾಡೋದ್ರ ಬಗ್ಗೆ ನಾವು ತಿಳಿಸ್ತಾ ಇದ್ದೇವೆ. ಈಗ ಟ್ಯಾಂಕನ್ನು ನಾವು ಕ್ಲೀನ್ ಮಾಡೋಕ್ಕೆ ಓಪನ್ ಮಾಡ್ತಾ ಇದ್ದದು ಒಂದು ವರ್ಷದ ಕಾಲ ಅದನ್ನು ನಾವು ತೆಗೆದಿರಲ್ಲ, ಈಗ ಅದ್ರ ಬೀಗ ತೆಗೆದು ಓಪನ್ ಮಾಡ್ತಾ ಇದ್ದೀವಿ. ಈಗ ಒಂದು ಸ್ಟೂಲ್ ಸಪೋರ್ಟ್ ತಗೊಂಡು ಕೆಳಗಡೆ ಇಳಿತಾ ಇರೋದು, ಇಳಿದು ಟ್ಯಾಂಕನ್ನು ಒಳಗಡೆ ಎಲ್ಲ ಸ್ವಚ್ಛ ಮಾಡೋವಂಥದ್ದು. ನೀರು ಹಾಕಿ ಕ್ಲೀನಾಗಿಲ್ಲ ಟ್ಯಾಂಕನ್ನು ತೊಳೆದು ಅಲ್ಲಿರುವಂಥ ಏನು ಗಸಿ ಅಥವಾ ಅದೇನು ಒಳಗಡೆ ಒಂಡು ನೀರಿರುತ್ತೆ ಕೆಳಗಡೆ ತಲಭಾಗದಲ್ಲಿ ಕೂತಿರುತ್ತೆ ಸ್ವಲ್ಪ ಮಟ್ಟಿಗೆ, ಅದನ್ನು ಸ್ವಚ್ಛ ಮಾಡುವಂಥದ್ದು. ಈಗ ಸ್ವಚ್ಛ ಮಾಡ್ತಾ ಇದ್ದಾರೆ ನೋಡಿ. ಈಗ ಟ್ಯಾಂಕ್ ಎಲ್ಲ ಸ್ವಚ್ಛವಾಗಿ ತೊಳೆದಾಗಿದೆ, ಸ್ವಚ್ಛ ಆಗಿದೆ. ಅದನ್ನು ಮತ್ತೆ ಏರ್ ಟೈಟ್ ಮಾಡಬೇಕು ಅಂತ, ಈಗ ಗಾಳಿ ಬೆಳಕು ಹೋಗ್ದಂಗೆ ಅದನ್ನು ಕಂಪ್ಲೀಟಾಗಿ ಮುಚ್ಚಳನ ಹಾಕಿ ಬೀಗ ಹಾಕ್ಬಿಡೋದು. ಇನ್ನು ಆ ಬೀಗ ತೆಗೆದು ಯಾವಾಗಂದರೆ ಮುಂದಿನ ವರ್ಷ. ಈಗ ನೋಡಿ, ಈಗ ಮಳೆ ನೀರು ತೊಟ್ಟಿ ಎಲ್ಲ ಕಂಪ್ಲೀಟಾಗಿ ಸ್ವಚ್ಛ ಆಗಿದೆ. ಈಗ ಮಳೆ ನೀರು ಮಳೆ ಬಂದಿದ ತಕ್ಷಣ ಈಗ ಈ ತೊಟ್ಟಿ ಮಳೆ ನೀರು ಸಂಗ್ರಹಿಸಲಿಕ್ಕೆ ಸಿದ್ಧ ಆಗಿ ನಿಂತಿದೆ. ಈಗ ಮಳೆ ಬಂದು ಮಾತ್ರ ಬರಬೇಕು, ನೋಡೋಣ ದೇವರು ಯಾವಾಗ ಮಳೆ ಬರ್ತದೋ, ಬರಲಿ ಆವಾಗ ಮಳೆ ನೀರು ಸಂಗ್ರಹ ಆಗುತ್ತೆ. ಈಗ ಇಷ್ಟೊತ್ತು ನಾವು ನೋಡಿದ್ವಿ ಮೇಲೆ ಮಾಳಿಗೆನ ಕ್ಲೀನ್ ಮಾಡ್ಕೊಂಬಂದ್ವಿ, ಆಮೇಲೆ ಪೈಪಲ್ಲಿ ಏನಾದರೂ ಇದೆಯಾ ಅಂತೆಲ್ಲ ಅದರಲ್ಲಿ ಕಟ್ಕೊಂಡಿರೋದಂತೆಲ್ಲ ಕ್ಲೀನ್ ಮಾಡಿದ್ವಿ. ಈಗ ಫಿಲ್ಟ್ರ್ ಕ್ಲೀನ್ ಮಾಡಿದ್ವಿ, ತೊಟ್ಟಿನೂ ಕ್ಲೀನ್ ಮಾಡಿದ್ವಿ. ತೊಟ್ಟಿ ಕ್ಲೀನ್ ಮಾಡಿ ಆಗಲೇ ನಾವು ಬೀಗ ಹಾಕಿಬಿಟ್ಟಿದ್ವಿ, ಯಾಕಂತೇಳಿದ್ರೆ ಗಾಳಿ ಬೆಳಕು ಹೋಗದೇ ಇದ್ದರೆ ಹೋಗೋದನ್ನು ನಾವು ತಡೆದ್ರೆ ಮಾತ್ರ ನೀರು ಎಷ್ಟು ವರ್ಷ ಆದರೂ ಕೂಡ ಕೆಡೋದಿಲ್ಲ. ತದನಂತರ ಈಗ ಏನಾಗುತ್ತೆ ಅಂದರೆ ಈಗ ಪಂಪ್ ಅಂತಿದೆ, ಪಂಪಲ್ಲಿ ಸದ್ಯಕ್ಕೆ ಏನೂ ಸಮಸ್ಯೆ ಇಲ್ಲ. ಕೆಲವು ಸಲ ವಾಷರೆಲ್ಲ ಹೋಗ್ಬಿಡುತ್ತೆ, ಪಂಪ್ ಹೊತ್ತಿ ವಾಷರ್ ಹೋಗುತ್ತೆ.
ಆ ವಾಷರ್ ಒಂದು ಹಾಕೊಂಬಿಟ್ರೆ ಸಾಕಾಗತ್ತೆ. ಈ ಸದ್ಯಕ್ಕೆ ಪ್ಲಾಸ್ಟಿಕ್ ಪಂಪ್ ಹಾಕಿರೋದ್ರಿಂದ ಇವ್ರ ಮನೆಯಲ್ಲಿ ಯಾವ ರೀತಿ ಸಮಸ್ಯೆ ಇಲ್ಲ. ಚರ್ಮೇಶ್ ಅವರೇ, ಈಗ ನೀವು ಮಳೆ ನೀರು ತೊಟ್ಟಿ ಕಟ್ಕೊಂಡ್ಬಿಟ್ಟು ಒಂದು ವರ್ಷ ಆಯ್ತು. ಈಗ ನೀವು ಆಲ್ರೆಡಿ ಒಂದ್ಸರಿ ಬಂದಿತ್ತು, ಮಳೆನೂ ಬಂದಿತ್ತು, ಈ ಟ್ಯಾಂಕ್ ತುಂಬಿತ್ತು, ನೀರನ್ನು ಕುಡಿದ್ರಿ ಮಳೆ ನೀರನ್ನ, ಅದರ ಅನುಭವ ಹೇಗಿತ್ತು ಅಂತ ನೀವು ಒಂದು ಸ್ವಲ್ಪ ನಮ್ಮ ಜೊತೆಲಿ ಹಂಚ್ಕೊಳ್ಳಿ. ಮಳೆ ನೀರು ಭಾಳ ಸ್ವಲ್ಪ ಸ್ವೀಟ್ ಇರ್ತದೆ, ಭಾಳ ಚೆನ್ನಾಗಿತ್ತು ಕುಡಿಯೋದಕ್ಕೆ. ಸಾಮಾನ್ಯ ಇಲ್ಲಿ ಒಂದು 15-16 ರೂಪಾಯಿ ಕೊಟ್ಟು ಬಿಸಿಲರಿ ಬಾಟ್ಲ್ ನೀರೂ ಅಷ್ಟು ಚೆನ್ನಾಗಿರಲ್ಲ, ಅಷ್ಟು ಚೆನ್ನಾಗಿತ್ತು. ನಾವು ಸುಮಾರು ಒಂದು 7-8 ತಿಂಗಳು ಕುಡಿದ್ವಿ. ಈಗ ಸ್ವಲ್ಪ ನೀರು ಜಾಸ್ತಿ ಕುಡಿಯೋಕೆ ಬಳಸೋದ್ರಿಂದ ಸ್ವಲ್ಪ ಬೇಗ ಖಾಲಿಯಾಗಿ. ನಮಗೆ ಶುದ್ಧವಾದ ಕುಡಿಯೋ ನೀರು ಸಿಗಬೇಕಂತ ಹೇಳಿದ್ರೆ ನಾವು ಇಷ್ಟೆಲ್ಲ ಕ್ಲೀನ್ ಮಾಡಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇದು ಕುಡಿಯೋ ನೀರು, ಅದರಿಂದ ಪ್ರತಿಯೊಂದು ಮಳೆ ನೀರನ್ನ ಪ್ರತಿಯೊಂದು ಭಾಗವೂ ಕೂಡ ಅತ್ಯಂತ ಶುದ್ಧವಾಗಿ ಒಂದು ಕ್ಲೀನಾಗಿ ಇಟ್ಕೋಬೇಕು, ನೀಟಾಗಿ ಇಟ್ಕೋಬೇಕು. ಆವಾಗ ಮಾತ್ರ ನೀರು ಎಷ್ಟೋ ದಿವಸ ಆದರೂ ಕೂಡ ಕೆಡೋದಿಲ್ಲ, ಆಮೇಲೆ ಕುಡಿಯೋಕ್ಕೆ ಭಾಳ ಶುದ್ಧವಾದ ನೀರು ಕೂಡ ನಮಗೆ ಸಿಗುತ್ತೆ. ಅದರಿಂದ ಪ್ರತಿಯೊಬ್ಬರು ಕೂಡ ವರ್ಷಕ್ಕೊಂದ್ಸಲಿ ಇಷ್ಟನ್ನು ಮಾಡಿಕೊಳ್ಳೇಬೇಕಾಗತ್ತೆ. ಶುದ್ಧವಾದ ನೀರು ಅಂತೇಳಿದ್ರೆ ಸ್ವಚ್ಛವಾದ ಮಾಳಿಗೆ, ಸ್ವಚ್ಛವಾಗಿಟ್ಕೊಂಡಿರೋ ಫಿಲ್ಟ್ರು, ಸ್ವಚ್ಛವಾಗಿಟ್ಕೊಂಡಿರೋ ಟ್ಯಾಂಕು, ಮತ್ತು ಪಂಪನ್ನು ರಿಪೇರಿ ಮಾಡಿಕೊಡೋದು. ಇಷ್ಟನ್ನು ನಾವು ಸರಿಯಾಗಿ ಇಟ್ಕೊಂಡ್ರೆ ಶುದ್ಧವಾದ ನೀರು ನಮಗೆ ಸಿಗುತ್ತೆ.